ಗುಬ್ಬಿ ತಾಲೂಕಿನ ಪೆದ್ದನಹಳ್ಳಿ ಗ್ರಾಮದಲ್ಲಿ ಇಬ್ಬರು ದಲಿತ ವ್ಯಕ್ತಿಗಳ ಹತ್ಯೆಯಾಗಿರುವುದು ಒಂದು ಕಡೆಯಾದರೆ ಆ ಕುಟುಂಬಕ್ಕೆ ಬೆದರಿಕೆ ಹಾಕುವ ಕೆಲಸ ಮಾಡುತ್ತಿರುವುದು ನೋಡಿದಾಗ ಸಣ್ಣ ಪುಟ್ಟ ಸಮಾಜಗಳು ಬದುಕು ನಡೆಸುವುದು ಹೇಗೆ ಎಂಬ ಆತಂಕ ಎದುರಾಗಿದೆ ಎಂದು ತಾಲೂಕು ವಾಲ್ಮೀಕಿ ಸಂಘದ ಅಧ್ಯಕ್ಷ ಗುರುಸ್ವಾಮಿ ಕೆಆರ್ ಬೇಸರವನ್ನು ವ್ಯಕ್ತಪಡಿಸಿದರು. ಪಟ್ಟಣದ ಪಂಚಮುಖಿ ದೇವಾಲಯದ ಆವರಣದಲ್ಲಿ ವಾಲ್ಮೀಕಿ ಸಮಾಜದಿಂದ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕಳೆದ ವಾರ ನಡೆದಂಥ ಘೋರ ಅತಿ ಘೋರವಾಗಿ ದಲಿತ ಸಮುದಾಯದ ಇಬ್ಬರು ಯುವಕರನ್ನು ಹತ್ಯೆ ಮಾಡಲಾಗಿದೆ. ಅದರ ವಿಚಾರವಾಗಿ ನಾವು ಇಂದಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು, ತಾಲೂಕಿನಲ್ಲಿ ದಲಿತರ ಮೇಲೆ ಅತಿ ಹೆಚ್ಚು ಹಲ್ಲೆಗಳು ನಡೀತಾ ಇರೋದ್ರಿಂದ ಈ ಒಂದು ದಲಿತರ ವಿರುದ್ಧ ಕಾಣದ ಕೈಗಳು ದಲಿತರನ್ನು ತೊಳಿಬೇಕು ಅಂತೇಳಿ ಒಂದು ಹೋರಾಟಗಳು ಮಾಡ್ತಾ ಇದ್ದೇವೆ. ಆದ್ದರಿಂದ ಈಗ ನಡೆದು ಒಂದು ವಾರ ಆದರೂ ಈ ಪ್ರಕರಣ ಜಿಲ್ಲೆಯ ಮೂರು ಜನ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಆರ್ಯ ದಾನಪ್ಪವರು ಅವರದೇ ಆದಂಥ ಜಿಲ್ಲೆಯಲ್ಲಿ ಇದರಿಂದ ಅತಿ ಘೋರ ಪ್ರಕರಣ ನಡೆದ ಸ್ಥಳಕ್ಕೆ ಈಗಿನವರೆಗೆ ಭೇಟಿ ಕೊಟ್ಟಿಲ್ಲ. ಮಾಧುಸ್ವಾಮಿಯವರು, ನಾಗೇಶ್ ಅವರು ಸಚಿವರಿದ್ದಾರೆ, ಅವರು ಸಹ ಸ್ಥಳಕ್ಕೆ ಭೇಟಿ ಕೊಡದೇ ಇರೋದು ಇದರಲ್ಲಿ ಪ್ರಮುಖವಾಗಿ ಜಾತಿಯ ಒಂದು ವೈಮನಸ್ಸು ಕಾಣ್ತಾ ಇದೆ. ದಯವಿಟ್ಟು ನಾವು ಈ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು. ಯಾರು ಪ್ರಮುಖ ಆರೋಪಿಗಳಿದ್ದಾರೆ ಅವರು ತಲೆಮರೆಸ್ಕೊಂಡು ಓಡಾಡ್ತಿದ್ದಾರೆ. ಇವತ್ತು ನಮಗೆ ಗೊತ್ತಿರೋಂಥ ಮಾಹಿತಿ, ನದೀಶನನ್ನು ಏವನ್ ಏನಿದ್ದಾನೆ ಅದನ್ನು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಪ್ರಮುಖ ಆರೋಪಿಗಳು ಇನ್ನೂ ಸಹ ಸಿಕ್ಕಿಲ್ಲ. ಇದನ್ನು ದಂಬಿ ಕೇಸ್ ಮಾಡಬೇಕಂತೇಳಿ ನಮ್ಮ ಪೊಲೀಸ್ ಅಧಿಕಾರಿಗಳು ಶಿಕ್ಷಕರನ್ನು ಕರ್ಕೊಂಬಂದು ಅರೆಸ್ಟ್ ಮಾಡಿ ಕುಂಡಿಸ್ತಾ ಇದ್ದಾರೆ. ಇದು ದಂಬಿ ಕೇಸ್ ಮಾಡಿ ಪ್ರಕರಣವನ್ನು ತಿರುಚುವಂಥದ್ದಾಗಬಾರ್ದು, ನ್ಯಾಯ ಸಿಗುವಂಥದ್ದಾಗಬೇಕು. ಪ್ರಮುಖ ಆರೋಪಿಗಳೇನಿದ್ದಾರೆ ಅವ್ರನ್ನು ತಲೆಮರೆಸ್ಕೊಂಡಿದ್ದಾರೆ, ಅವ್ರನ್ನ ಬಂಧಿಸಬೇಕು. ಬಂಧಿಸಿ ಅವ್ರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಹಾಗೆ ಇದ್ರ ಬಗ್ಗೆ ಒಂದು ತಾಲೂಕು ಮಟ್ಟದಲ್ಲಿ ಈಗ ಎರಡು ದಲಿತ ಸಮುದಾಯಗಳು ಸೇರಿ ಮುಂದಿನ ದಿನಗಳಲ್ಲಿ ಬೃಹತ್ ಬರೀಕ್ ರ್ಯಾಲಿಯನ್ನು ಪೆದ್ದಳ್ಳಿ ಹಾಗೂ ಮಂಜಲ್ದಾರಿ ಗ್ರಾಮದಿಂದ ನಾವು ಹೊರಟು ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ತೆರಳಿ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ. ಸದ್ಯದಲ್ಲಿ ದಿನಾಂಕವನ್ನು ಪ್ರಕಟಿಸ್ತಾ ಇದ್ದೀವಿ. ಈ ಮೂಲಕ ದಲಿತ ಸಮುದಾಯಗಳಿಗೆ ಕರೆ ಕೊಡೋದಕ್ಕೆ ನಾವು ಇಷ್ಟಪಡ್ತೀವಿ. ಇದೊಂದು ಘೋರ ಅನ್ಯಾಯ. ಈ ಅನ್ಯಾಯ ದಲಿತರಿಗೆ ಆಗಿರುವಂಥದ್ದು ನಾವು ಸಾರಸಗಟವಾಗಿ ಖಂಡಿಸ್ತೀವಿ. ಸಮುದಾಯ ಪರವಾಗಿ ಎಲ್ಲರೂ ಧ್ವನಿ ಎತ್ತಬೇಕು. ಎಲ್ಲರೂ ಜಾತ್ಯಾತೀತವಾಗಿ ಇದೊಂದು ಕೇವಲ ಅವರು ಏನೇ ಮಾಡಲಿ, ವ್ಯಕ್ತಿ ಯಾವುದೇ ವ್ಯಕ್ತಿ ತಪ್ಪು ಮಾಡಿದ್ರೆ ಯಾರೂ ಇರಲ್ಲ, ತಪ್ಪು ಮಾಡ್ತಾನೆ ಅಂತೇಳಿ ಅವರನ್ನು ಹತ್ಯೆ ಮಾಡೋವಂಥದ್ದು ಅಧಿಕಾರ ಯಾರು ಕೊಟ್ಟಿಲ್ಲ. ಕಾನೂನಲ್ಲಿ ಅದಕ್ಕೆ ಅವಕಾಶವೂ ಇಲ್ಲ. ಅವ್ರು ಏನೇ ತಪ್ಪು ಮಾಡಿದ್ರು ಅವ್ರನ್ನ ಬಂಧಿಸಿ ತಗನಾಗಿ ಪೊಲೀಸ್ ಠಾಣೆಗೆ ಒಪ್ಪಿಸ್ಬೇಕಾಗಿತ್ತು. ಆದರೆ ಅವ್ರು ಮಾಡಿರೋವಂಥದ್ದು ಹೀನ ಕೃತ್ಯ. ಇದನ್ನು ನಾವು ತಾಲೂಕು ವಾಲ್ಮೀಕಿ ನಾಯಕ ಸಮಾಜ ಖಂಡಿಸ್ತೀವಿ. ನಾವು ಪೊಲೀಸ್ ಅಧಿಕಾರಿ ತಾಲೂಕು ಉನ್ನತ ಅಧಿಕಾರಿಗಳಿಗೆ ಏನು ಈ ಥರ ಅಪರಾಧಗಳು ನಡೀತಾ ಇದಾವಲ್ಲ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಅವರಿಗೆ ಶಿಕ್ಷೆ ವಿಧಿಸಬೇಕು. ಅದರಾಗಿ ಮುಂದೆ ನಾವು ದಲಿತ ಮುಂದೆ ವಾಲ್ಮೀಕಿ ಸಮಾಜ ಎಲ್ಲ ಮುಂದೆ ನಾವೆಲ್ಲ ಸಹಕಾರ ಕೊಡ್ತೀವಿ. ಯಾಕೆಂದರೆ ಅದನ್ನು ಯಾರಾಗಲಿ ಆರೋಪಿ ಎಷ್ಟೇ ಬಲಿಷ್ಠ ಅನ್ನೋದು ಸಹ ನಮ್ಮ ಈ ಏನು ನಮ್ಮ ಸಮಾಜಕ್ಕೆ ಅನ್ಯಾಯ ಇದೆ ದಲಿತರಿಗಾಗಿ ವಾಲ್ಮೀಕಿ ಸಮುದಾಯದ ಅದಕ್ಕೆ ಕ್ರಮವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಅಂತ ನಮಗೆ ಇಷ್ಟಪಡ್ತೀವಿ. ಸಾಕಷ್ಟು ಪ್ರಕರಣಗಳು ಈ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ನಡೀತಾ ಇದ್ದಾವೆ. ಇದ್ರ ಬಗ್ಗೆ ಯಾವಾಗ ಉನ್ನತ ಅಧಿಕಾರದಲ್ಲಿರ್ತಕ್ಕಂಥವರಾಗಲಿ ಉನ್ನತ ಅಧಿಕಾರಿಗಳಾಗಲಿ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿಸಿ ಈ ಪ್ರಕರಣದ ಹಿಂದೆ ಎಷ್ಟೇ ದೊಡ್ಡವರು ಕೈವಾಡ ಇದ್ದರೂ ಸಹ ಅವರನ್ನು ಬಂಧಿಸಿ ಏನು ಮೃತರಾಗಿದ್ದಾರೆ ಅವರ ಕುಟುಂಬಗಳಿಗೆ, ಆಮೇಲೆ ಈ ದಲಿತ ಸಮುದಾಯ ವರ್ಗ ಎಲ್ಲ ಜಾತಿ ದಲಿತ ಸಮುದಾಯ ಇದ್ದಾರೆ ಆ ಎಲ್ಲ ಸಮುದಾಯ ವರ್ಗಗಳಿಗೂ ಸಹ ನ್ಯಾಯವನ್ನು ಒದಗಿಸಿಕೊಡಬೇಕು. ಜೊತೆಗೆ ಇನ್ನು ಮುಂದೆ ಇಂಥ ಪ್ರಕರಣಗಳು ಈ ತಾಲೂಕಲ್ಲ ಈ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ನಡೀಬಾರದು ಅಂತಕ್ಕಂಥ ಒಂದು ಉತ್ತಮವಾದ ಒಂದು ಆದೇಶವನ್ನು ನಮ್ಮ ಸರ್ಕಾರ, ನಮ್ಮ ರಾಜಕೀಯ ನಾಯಕರು ಏನಿದ್ದಾರೆ ಅವರು ಸೇರಿಕೊಂಡು ಈ ಒಂದು ಪ್ರಕರಣದ ಇನ್ನು ಮುಂದೆ ಮತ್ತೊಮ್ಮೆ ಎಲ್ಲೂ ಮರುಕಳಿಸಬಾರ್ದು, ಆ ರೀತಿ ಒಂದು ಉಗ್ರವಾದ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಎಲ್ಲ ನಿಮ್ಮ ಪತ್ರಿಕಾ ಮಾಧ್ಯಮದವರ ಮುಖಾಂತರ ಈ ಒಂದು ಮಾಹಿತಿಯನ್ನು ತಮ್ಮ ಮುಖಾಂತರ ಮಾಧ್ಯಮಗಳಿಗೆ ಬಿಡುಗಡೆ ಮಾಡ್ತಾ
ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಹೇರೂರು ನಾಗಣ್ಣ, ಹೊಸಹಳ್ಳಿ ರಂಗನಾಥ್, ಬಾಗೂರು ಮಂಜುನಾಥ್, ಕಿರಣ್ ಗುಬ್ಬಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು.